ಅವ್ರಿಗೆ ಅಂತದೆಂತ ತಲೆ ಇರಬಾರ್ದು, ಅದಂತ ರಾಕ್ಷಸರ ಅವ್ರದ್ದು ಮನಸ್ಸಿರಬೇಕು. ಇಂಥದಕ್ಕೆ ಅವ್ರು ಪ್ಲಾನಿಂಗ್ ಮಾಡ್ತಾರಂದ್ರೆ ಸರ್ಕಾರ ಯಾಕೆ ಪ್ಲಾನ್ ಮಾಡಂಗಿಲ್ಲ? ಇವ್ರ ಮೇಲೆ ಏನು ಮಾಡ್ಬೇಕು ನಾವು? ಇಂಥವ್ರಿಗೆ ಏನು ಶಿಕ್ಷೆ ಕೊಡ್ಬೇಕಂತ ಸರ್ಕಾರ ಯಾಕೆ ಯಾವಾಗ ಪ್ಲಾನ್ ಮಾಡಂಗಿಲ್ಲ? ಅದ್ರ ಸಲುವಾಗಿ ನಾನು ಈಗೇನು ಎನ್ಕೌಂಟರ್ ಸಿಸ್ಟಮ್ ಅವ್ರು ಎನ್ಕೌಂಟರ್ ಮಾಡಿದ್ದಾರೆ ಬಹಳ ಒಳ್ಳೇದು. ಅದನ್ನು ನಾನು ಅಂತೀನಿ, ಎನ್ಕೌಂಟರ್ ಮಾಡೋದು ಅಷ್ಟೇ ಅಲ್ಲ, ಅವ್ರಿಗೆ ಎನ್ಕೌಂಟರ್ ಅಂತಂದ್ರೆ ಬಹಳ ಸುಲಭ. ಒಂದೇ ಗುಂಡಿಂದ ಅವರು ಸಾಯಿಸಿದ್ರೆ ಏನು ಉಪಯೋಗ? ಅಲ್ಲಿ ಆಗಿಂದಾಗ ಅವ್ರ ಜೀವನ ಹೋಗಿರ್ತೈತೆ. ಆದ್ರೆ ಪಾಪ ಅವಕ್ಕೆ ಆ ಹೆಣ್ಣು ಮಗಳನ್ನ ಅವ್ರು ಕೊಲ್ಬೇಕಾದ್ರೆ ಎಷ್ಟು ತ್ರಾಸ್ ಕೊಟ್ಟುಕೊಂಡಾರಲ್ಲ ಅಷ್ಟೇ ತ್ರಾಸ್ ಅವ್ರಿಗೆ ಆಗ್ಬೇಕು, ಅಷ್ಟೇ ತ್ರಾಸ್ ಅವರು ಪಡ್ಬೇಕಂತ ನಾನು ಅನ್ಕೋತೀನಿ. ಈಗ ಆ ಮಹಿಳೆಗೆ ಅತ್ಯಾಚಾರ ಆಗಿದೆಲ್ಲ, ಅವ್ರು ಜಸ್ಟ್ 4 ಜನಕ್ಕೆ ಎನ್ಕೌಂಟರ್ ಮಾಡಬಾರ್ದಾಗಿತ್ತು, ಅವರಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕು. ಈ ಪೊಲೀಸರೆಲ್ಲ ಹಿಂಗೆ ಕ್ರಮ ಕೈಗೊಳ್ತಾರಲ್ಲ, ಚಿತ್ರಹಿಂಸೆ ಕೊಟ್ಟು ಆ ಥರ ಸಾಯಿಸ್ಬೇಕಾಗಿತ್ತು. ನೆಕ್ಸ್ಟ್ ಈಗ ಇಂಥ ಘಟನೆಗಳೆಲ್ಲ ನಡೆದ್ರೆ ನಾವು ನೆಕ್ಸ್ಟ್ ಪೇರೆಂಟ್ಸ್ ಎಲ್ಲ ಮನೆಯಿಂದ ಹೊರ ಕಳ್ಸಾಕ ಹಳ್ಳಿಗಳಿಗೆಲ್ಲ ಥಿಂಕಿಂಗ್ ಸ್ವಲ್ಪ ಕಮ್ಮಿ ಇರ್ತೈತಿ. ಅಂದ್ರೆ ಸಿಟಿ ಒಳಗಾದ್ರೆ ನಡೀತೈತಿ, ಏನು ಅಲ್ಲೆಲ್ಲ ಮನೆಗೆ ಹೋಗ್ತಾ ನಡೀತಾವೆ. ವಿಲೇಜಿಂದ ನಾವು ಇಲ್ಲಿ ಬರೋರು, ಸಿಟಿಗೆ ನಾವು ಓದಕ್ ಬರೋರು, ನೆಕ್ಸ್ಟ್ ನಮ್ಮ ಮನೆಯಿಂದ ನಮ್ಗೆ ಹೊರಗೆ ಮನೆಗೆಲ್ಲ ಕಳಿಸ್ಬೇಕಂದ್ರೆ ಅವ್ರೊಂಥರ ಭಯ ಇರ್ತೈತಿ. ಅತ್ಯಾಚಾರಗಳು ನಡೀತಾ ಇದಾವೆ ಸರ್ ಈಗ ಸದ್ಯ ಬಹಳ. ಎಲ್ಲೇ ಬೇಕಾದಲ್ಲಿ ಡೈಲಿ ನಾವು ಪೇಪರ್ನಾಗ ನೋಡೋದದ, ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದದ ನ್ಯೂಸ್ನೊಳಗಾಗ್ಲಿ, ಹಿಂಗೆ ಅತ್ಯಾಚಾರಗಳು ನಡೆದು, ಇಲ್ಲಿ ನಡೆದು, ಅಲ್ಲಿ ನಡೆದು. ಆದ್ರೆ ಇಷ್ಟು ದಿನ ಯಾರು ಈ ರೀತಿ ಕ್ರಮವನ್ನು ಮಾಡಿದ್ದಿಲ್ಲ. ಆದ್ರೆ ಈಗ ಸದ್ಯ ಇವರು ಇದು ಒಂದು ಒಳ್ಳೆ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಅಂಥೇಳಿ ಬಹಳ ಇಷ್ಟಪಡ್ತೀನಿ ಸರ್ ನಾನು. ಅದು ಕನ್ನಡಿಗರು ತಗೊಂಡಿದ್ದಾರೆ ಅಂತಂದ್ರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ. ಯಾಕಂತಂದ್ರೆ ಅವರಿಗೆ ತಂದೆ ತಾಯಿ ಅಂದ್ರೇನು, ಮಗಳಂದ್ರೇನು, ಆಮೇಲೆ ತಂಗಿ ಅಂದ್ರೇನು ಅಂತ ಅವ್ರಿಗೆ ಅರ್ಥ ಆಗಿರಬೇಕು. ಅಂತ ಒಳ್ಳೆ ಕೆಲಸ ಮಾಡಿದಾರ. ನ್ಯಾಯ ಸಿಕ್ಕಿದೆ ಅಂತ ಹೇಳಕ್ ನನ್ಗೆ ಇಷ್ಟ ಆಗ್ತಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹೆಣ್ಮಕ್ಳಿಗೂ ಕೂಡ ರಾತ್ರಿ ಹೊತ್ತು ನಡೆಯೋಷ್ಟು ಸ್ವಾತಂತ್ರ್ಯ ಇಲ್ವಾ ನಮ್ಗೆ? ಒಂದ್ ಸ್ಕೂಟಿ ಕೆಟ್ಟೋಗಿದೆ ಅನ್ನೋ ಕಾರಣಕ್ಕೆ ಅವ್ರು 4 ಜನ ಬಂದು ಇದ್ಕೊಂಡು ಅವಳ ಇದ್ ಮಾಡಿದ್ದಾರೆ ಅಂದಮೇಲೆ ನಾವ್ ಒಂದ್ ರಾತ್ರಿ ಸ್ಕೂಟಿ ಕೆಟ್ಟೋಗಿದೆ, ನಾವ್ ನಿಂತ್ಕೋಬಾರ್ದು, ನಾವ್ ನಡಿಬಾರ್ದು ಅನ್ನೋ ಅಷ್ಟು ನಮ್ದು ಇದಿಲ್ಲ. ಅಂದ್ರೆ ನಮ್ ಭಾರತ ದೇಶ ಯಾವ ತರ ಮಟ್ಟದಲ್ಲಿದೆ? ಮತ್ ಪೊಲೀಸ್ ಎನ್ಕೌಂಟ್ ಮಾಡಿದ್ದು ಕೂಡ ನಂಗೇನು ಅದು ಇಷ್ಟ ಆಗ್ಲಿಲ್ಲ. ಪ್ರತಿಯೊಬ್ರು ಎಲ್ಲರ ಮಧ್ಯೆ ನಿಲ್ಲಿಸ್ಬಿಟ್ಟು ನಾವೇ ಅವ್ರನ್ನ ಹೊಡೆದು ಇದ್ ಮಾಡ್ಬೇಕಿತ್ತು. ಮನೇಲಿ ಅಪ್ಪ ಅಮ್ಮನ ಹೇಳ್ಕೊಡ್ಬೇಕು ಗಂಡ ಮಕ್ಳಿಗೆ, ನಿಮ್ ಅಕ್ಕ ನಿಮ್ ಅಕ್ಕ ಮತ್ತೆ ನಿಮ್ ತಂಗಿನ ಇಲ್ಲ, ಎಲ್ಲರೂ ಒಂದೇ ರೀತಿಯಲ್ಲಿ ನೋಡ್ಬೇಕು. ಮತ್ತೆ ಯಾವ್ದೇ ಹೊರಗಡೆ ಹುಡುಗಿನ ಚುಡಾಯಿಸೋದಾಗಿ, ಹಿಂಗ್ ಅತ್ಯಾಚಾರ ಮಾಡಿ ಸಾಯಿಸೋದಾಗ್ಲಿ ಮಾಡ್ಬಾರ್ದು. ಚಿಕ್ಕ ಮಕ್ಕಳಿಂದಾನೆ ಗಂಡು ಹೆಣ್ಣು ಅಂತ ಭೇದ ತೋರಿಸ್ಬಾರ್ದು. ಎಲ್ಲರೂ ಒಂದೇ ಸಮಾಜದಲ್ಲಿ ಇದೀವಿ, ನಾವೆಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿ ಬೆಳಿಬೇಕು. ಇನ್ನು ಕಾನೂನು ಮಾಡಿದ್ರಂದ್ರೆ ಆ ಹುಡುಗಿ ಎಷ್ಟೊಂದು ಅವ್ರಿಗೆ ಅತ್ಯಾಚಾರ ಮಾಡಿ ಅವ್ರು ಸತ್ತೋಗ ಮೇಲೆ ಮತ್ತೆ ಅವಳ ಮೇಲೆ ಅತ್ಯಾಚಾರ ಮಾಡಿ ಬೆಂಕಿಲಾಕ್ ಸುಟ್ಟಿಯೋದಂದ್ರೆ ಇವನು ಸಹ ಗುಂಪಲ್ಲಿ ಕಲ್ಲು ಹೊಡೆದ್ಬಿಟ್ಟು ಅವ್ರಿಗೆ ಎಷ್ಟೊಂದು ಹಿಂಸೆ ಕೊಟ್ಟಿದ್ರು, ಅವನ ಹಿಂಸೆನ ಅನುಭವಿಸಿ ಸಾಯಿಸಬೇಕಾಗಿತ್ತು. ಅವಾಗ ಪ್ರತಿಯೊಬ್ಬರಲ್ಲೂ ಸ್ವಲ್ಪ ಭಯ ಅನ್ನೋದು ಬರ್ತಾ ಇತ್ತು, ನಾವು ಈ ಕೆಲಸ ಮಾಡಬಾರ್ದು ಅಂತ. ಸಂವಿಧಾನದಲ್ಲಿ ಇನ್ನೂ ತಿದ್ದುಪಡಿಗಳು ತಗೋಬರ್ಬೇಕು. ಆದ್ರೆ ನಾವು ಎಷ್ಟೇ ತಿದ್ದುಪಡಿನೂ ತಗೋಬಂದ್ರು ಅದು ಜನರಲ್ಲಿ ಒಂದು ತಿಳುವಳಿಕೆ ಮೂಡಿಸಬೇಕಾಗುತ್ತೆ. ಗಂಡ್ಮಕ್ಳು ಅರ್ಥ ಮಾಡ್ಕೊಬಿಟ್ಟು ಸಮಾಜದಲ್ಲಿ ಸ್ತ್ರೀಯರಿಗೆ ಗೌರವ ಕೊಡಬೇಕು. ಇದೊಂದೇ ಅಲ್ಲ, ಇನ್ನು ಮಧು ಅನ್ನ ಇಂಜಿನಿಯರಿಂಗ್ ವಿದ್ಯಾರ್ಥಿ ಅವಳದು ಕೂಡ ಇದು ಸಾವಾಯ್ತು. ಅವಳ ಸಾವಿಗೆ ಇನ್ನು ನ್ಯಾಯನ ಸಿಗ್ಲಿಲ್ಲ ಅಂತ ನಾನು ಅನ್ಕೊಂತೀನಿ. ಈಗ ಗಂಡ್ಮಕ್ಳು 12 ಗಂಟೆ ರಾತ್ರಿಯಲ್ಲಿ ಹೆಂಗೆ ಎದುರುದಲ್ಲೇ ಧೈರ್ಯದಿಂದ ಓಡಾಡ್ತಾರೆ, ಹಂಗೆ ಪ್ರತಿಯೊಬ್ಳು ಹೆಣ್ಮಕ್ಳು 12 ಗಂಟೆ ರಾತ್ರಿ ಇಲ್ಲ 1 ಗಂಟೆ ರಾತ್ರಿ ಆಗಿದ್ರು ಸಹ ಧೈರ್ಯದಿಂದ ಎದುರುದಳ್ಳೆ ಓಡಾಡ್ಬೇಕು. ಅವ್ರಿಗೂ ಸಮಾನತೆ ಅನ್ನೋದು ಇರಬೇಕು. ಗಂಡ್ಮಕ್ಳು ಹೆಣ್ಮಕ್ಳು ಅಂತ ಭೇದ ಭಾವ ಮಾಡಬಾರ್ದು. ಇದು ಅವಳು ಹತ್ಯೆ ಆಗಿದ ತಕ್ಷಣ ಅಲ್ಲಿ ಇದ್ದವ್ರು ಯಾರ್ಯಾದ್ರೂ ಈ ಕೆಲಸ ಮಾಡ್ಬೇಕಾಗಿತ್ತು. ಪೊಲೀಸರು ಲೇಟ್ ಆಗಿ ಕ್ರಮ ತಗೊಂಡಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ. ಇದನ್ನ ತಕ್ಷಣನೇ ಮಾಡ್ಬೇಕಾಗಿತ್ತು. ಇಷ್ಟಿನ ಬೇಕಾಯ್ತಾ? ಒಂದು ಹೆಣ್ಮಗು ಎಷ್ಟು ನಳ್ತಿದೆ, ಅವಳ ಫ್ಯಾಮಿಲಿನೇ ಅವಳು ಹಾಳಾಗಿದೆ.